ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಹಸಿರು ಬದ್ನೆಕಾಯಿಂದ ಗ್ರೇವಿನ ಹೇಗೆ ಮಾಡೋಣ ಅಂತ ನೋಡೋಣ ಇದು ವರ್ಕಿಂಗ್ ಪೀಪಲ್ಗೆ ಮತ್ತು ಬೇಗ ಏನಾದರೂ ಮಾಡ್ಕೊಬೇಕು ಅರ್ಜೆಂಟಿಗೆ ಅಂತಂದರೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಈ ಬದನೆಕಾಯಿನ ಬೇಗ ಬೇಯುತ್ತೆ ಕೂಡ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂದ್ಕೊಂಡು ಬದನೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನೀರ ನೀರಿಟ್ಕೊಂಡು ಒಂದು ಬೌಲಲ್ಲಿ ಅದು ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ಮತ್ತು ಅದನ್ನು ಕ್ಲೀನಾಗಿ ಹಿಸ್ಬಿಟ್ಟು ಎರಡು ಸತಿ ತೊಳಿಬೇಕು ಏಕೆಂದರೆ ಅದರಲ್ಲಿ ಕಹಿ ಇರುತ್ತೆ ಬದನೆಕಾಯಿಲಿ ಹಾಗಾಗಿ ಅದನ್ನು ಕ್ಲೀನಾಗಿ ತೊಳಿಬೇಕು ತೊಳೆದಾಗ ಮಾತ್ರ ಅದು ಟೇಸ್ಟಾಗಿ ಬರುತ್ತೆ ಬದನೆ ಕೈ ಇಲ್ಲಾಂದರೆ ಕಹಿ ಕಹಿ ವಾಸನೆ ಬರುತ್ತೆ ಇದಕ್ಕೀಗ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಒಂದು ನಾಲ್ಕೈಯಿಂದ ಐದು ಈಗ್ಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಈಸಿಯಾಗಿ ಮಾಡ್ಬೋದು ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಿಯಾಗಿಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಿದ್ದಂತೆ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕ್ಕೊಬೇಕು ಅಂದ್ ಹಾಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ನೀಟಾಗಿ ಸಿಡಿಸ್ಬೇಕು ಅದನ್ನು ಆವಾಗಲೇ ಟೇಸ್ಟು ಜಾಸ್ತಿ ಇರುತ್ತೆ ಒಬ್ಬೊಬ್ರು ಸಾಸಿವೆ ಹಾಕಿ ಜೀರಿಗೆ ಹಾಕಿದ ತಕ್ಷಣ ಹಿಂದೆಯೇ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಆ ಥರ ಎಲ್ಲ ಹಾಕ್ತಾರೆ ಬಟ್ ಸಾಸಿವೆ ಮತ್ತು ಈ ಜೀರಿಗೆ ಸಿಡಿಬೇಕು ಸಿಡಿದ್ರೇ ಅದು ಟೇಸ್ಟ್ ಬರೋದು ನೋಡಿ ಇವಾಗ ನಾನು ಸಿಡಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ನೀಟಾಗಿ ಸಿಡಿಸ್ಬೇಕು ಪ್ಲೀಸ್ ನಮ್ಮ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಟ್ರೈ ಮಾಡಿದ್ರಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ನೋಡಿ ಇವಾಗ ಆನಿಯನ್ನ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ ಸಾರಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಬರೋವರೆಗೂ ಬೇಯಿಸ್ಬೇಕು ಈಸಿಯಾಗಿ ಒಂದು ಐದರಿಂದ ಏಳು ನಿಮಿಷದಲ್ಲೇ ಆಗೋಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೆಳಗ್ಗೆ ತಿಂಡಿಗಾಗಲಿ ಸಂಜೆ ಬಂದು ಚಪಾತಿಗಾಗ್ಲಿ ಈಸಿಯಾಗಿ ಮಾಡ್ಕೊಬೋದು ಇದು ನೋಡಿ ಇವಾಗ ಆನಿಯನ್ ಹಾಕ್ತೆ ಆನಿಯನ್ ಮಾತ್ರ ಹೊಂಬಣ್ಣ ಬರೋವರೆಗೂ ಬೇಯಿಸಲೇಬೇಕು ಏಕೆಂದರೆ ಆನಿಯನ್ ಹೊಂಬಣ್ಣ ಬಂದ್ರೇ ಟೇಸ್ಟ್ ಇರೋದದು ಇಲ್ಲಾಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಇವಾಗ ನೋಡಿ ಆನಿಯನ್ ಬೆಂದಾದ್ಮೇಲೆ ನಾನು ಟೊಮೊಟೊ ಹಾಕ್ಕೊಂಡೆ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಏನು ಜಾಸ್ತಿ ಬೇಯಿಸೋದು ಬೇಡ ಸ್ವಲ್ಪ ಅದು ರಸ ಇರುತ್ತಲ್ಲ ಕೆಂಪು ಕಲರ್ ರಸ ಆ ಎಣ್ಣೆಗೆ ಬಿಡೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ರೌಂಡ್ ತಿರ್ಗ್ಸಿದ್ರೆ ಅದು ಬಿಡುತ್ತೆ ಫುಲ್ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ತೊಳೆದಿಟ್ಕೊಂಡಿರೋ ಬದನೆಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ ಇದು ಹಾಕಿ ಈಗ ಟೊಮೊಟೊ ಇದ್ರ ಜೊತೆ ಬೇಯುತ್ತೆ ಆವಾಗ ಟೊಮೊಟೊದಲ್ಲಿರೋ ಹುಳಿ ಎಲ್ಲ ಕ್ಲೀನಾಗಿ ಬದನೆಕಾಯಿಗೆ ಹಿಡಿಯುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಲೇಬೇಕು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸುಮ್ಮನೆ ನೋಡಿ ಹಾಗೆ ಬಿಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಅಮೌಂಟ್ ಏನು ಕಟ್ಟಾಗಲ್ಲ ಫ್ರೀಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡಿ ಇವಾಗ ಬದನೆಕಾಯಿ ಹಾಕಿ ತಿರ್ಗ್ಸಿದ್ದೀನಿ ತಿರುಗಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಇವಾಗ ನೋಡಿ ಕಲ್ಲುಪ್ಪು ಯೂಸ್ ಮಾಡಿ ಆದಷ್ಟು ಯಾಕೆಂದರೆ ಟೇಸ್ಟ್ ಜಾಸ್ತಿ ಇರುತ್ತೆ ಕಲ್ಲುಪ್ಪಲ್ಲಿ ಪುಡಿ ಉಪ್ಪು ಹಾಕೋದ್ರಿಂದ ಅಳ್ತೇನೂ ಗೊತ್ತಾಗಲ್ಲ ಅಷ್ಟೊಂದು ಮತ್ತು ಕಲ್ಲುಪ್ಪಲ್ಲಿ ಟೇಸ್ಟು ಇರುತ್ತೆ ನೋಡಿ ಇವಾಗ ಒಂದು ರೌಂಡ್ ಬೇಯಿಸಾದ್ಮೇಲೆ ಪಲ್ಯಕ್ಕೆ ಈಗ ಬದನೆಕಾಯಿ ಎಲ್ಲ ಬಾಡಿದೆ ಇವಾಗ ನೋಡಿ ಅದು ಅದ್ರದ್ದು ನೀರು ಬಿಟ್ಟು ನೋಡಿ ಇವಾಗ ನೀರು ಬಿಟ್ಟಿದೆ ಅದರದ್ದು ಆ ನೀರೆಲ್ಲ ಆ ಇದಾಗಬೇಕು ಸೀದೋಗಬೇಕು ಉಳಿಬಾರ್ದು ಬದನೇಕಾಯ್ದು ಒಂದೆರಡು ರೌಂಡ್ ಬೇಯಿಸಿದ್ರೆ ತೀರೋಗ್ಬಿಡುತ್ತೆ ನೀರು ನೋಡಿ ಇವಾಗ ಒಂಚೂರು ನೀರಿಲ್ಲ ಇದರಲ್ಲಿ ಇವಾಗ ನಾವು ಊರು ಬೆಚ್ಚನೇ ನೀರು ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಲೋಟದಿಂದ ಮುಕ್ಕಾಲ್ ಲೋಟ ನೀರು ಹಾಕಬೇಕು ತಣ್ಣೀರನ್ನ ಹಾಕಬೇಡಿ ಯಾಕೆ ಅಂತಂದರೆ ತಣ್ಣೀರು ಹಾಕಿದ್ರೆ ಇದು ಆಲ್ರೆಡಿ ಅರ್ಧ ಬಿರ್ಧ ಬಿಸಿಯಾಗಿದೆಯಲ್ವ ಗ್ರೇವಿ ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚನೇ ನೀರು ಅಷ್ಟು ಕುದಿ ನೀರೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಬಿಸಿ ಇರೋ ನೀರನ್ನ ಹಾಕಿದ್ರೆ ಬೇಗ ಬಿಸಿಯಾಗಿ ಕುದಿ ಬರುತ್ತೆ ನೋಡಿ ಇವಾಗ ಹಾಕಿ ನೋಡಿ ಕುದಿ ಬಂತು ಇವಾಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಅಂದರೆ ಅರಿಶಿಣ ಪುಡಿ ಕಾಡು ಮೆಣಸಿನ ಪುಡಿ ಜೀರಿಗೆ ಪುಡಿ ಮತ್ತು ಒಂದು ಚೂರು ಗರಂ ಮಸಾಲ ಮತ್ತು ಮಟನ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಇವತ್ತು ಈ ಗ್ರೇವಿಗೆ ಮಟನ್ ಸಾಂಬಾರು ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನನ್ನ ಮನೇನಲ್ಲಿ ಮಾಡೋಕ್ ಮಾಡೋಕ್ಕಾಗಿರಲಿಲ್ಲ ಈ ಸರ್ತಿ ಹಾಗಾಗಿ ಅಂಗಡಿನಲ್ಲಿ ತೊಗೊಂಬಂದಿದ್ದೆ ತುಂಬ ಟೇಸ್ಟ್ ಆಗಿದೆ ಸಿಟಿಯಲ್ಲಿ ಒಂದು ಅಂಗಡಿ ನೋಡ್ಕೊಂಡಿದ್ದೀನಿ ಇವಾಗ ಅಲ್ಲಿಂದ ತೊಗೊಂಬರ್ತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಏನು ಸಾ ಪೌಡ್ರೆಲ್ಲ ಮಾಡೋದಕ್ಕೆ ಬರೋಲ್ಲ ಇಲ್ಲಿ ಅವ್ರವ್ರ ಹತ್ರ ಕೇಳಿ ಮಾಡ್ಕೊಳ್ತಿದ್ದೆ ಕಲ್ತಿದ್ದೀನಿ ಬಟ್ ಇವಾಗ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಹೊರಗಡೆಯಿಂದ ತಂದಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೊಂದು ಸರ್ತಿ ಟ್ರೈ ಮಾಡಲೇಬೇಕು ಇದನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋಬೋದು ನೋಡಿ ನಾನು ಸ್ವಲ್ಪ ಲೆಮನ್ ಹಾಕಿದ್ದೀನಿ ಲೆಮನ್ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದಕ್ಕೆ ಒಣಗಿದ ಮೀನು ಬರುತ್ತೆ ಏನೊಂದು ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ ನಮ್ಮ ಕಡೆ ಮೊಳಲೆ ಮೀನು ಅಂತ ಹೇಳ್ತಾರೆ ಅದನ್ನು ಹಾಕಿದರೆ ಅಂತೂ ಇನ್ನೂ ಟೇಸ್ಟ್ ಎಕ್ಸ್ಟ್ರಾಡನರಿಯಾಗಿರುತ್ತದೆ ನೋಡಿ ಈ ಥರ ಎಷ್ಟು ಚೆನ್ನಾಗಾಯಿತು ಗ್ರೇವಿ ಅಂತ ಎಣ್ಣೆ ಬಿಟ್ಟು ಆ ಬದ್ನೆಕಾಯಿ ಎಲ್ಲ ಕ್ಲೀನಾಗಿ ಬೆಂದು ಈರುಳ್ಳಿ ಅದ್ರ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ನಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಉಪ್ಪು ಖಾರ ನೋಡಿಬಿಟ್ಟು ಈ ಇವಾಗ ಟೈಮಲ್ಲಿ ಹಾಕ್ಕೊಳ್ಳಿ ನಾನು ಚೂ ಚಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಗ್ರೇವಿ ಅಂತಂದರೆ ಒಂದು ಆ ಹದ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ತೆಳುನೂ ಇಲ್ಲ ಫುಲ್ ಗಟ್ಟಿಗೂ ಆಗಲಿಲ್ಲ ಒಂದೇ ಹದವಾಗಿ ಮಾಡಿದ್ದೀನಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂತು ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಈ ವಿಡಿಯೋ ನೋಡಿರೋರು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಯಾರಾದರೂ ಬ್ಯಾಚುಲರ್ಸ್ ಇದ್ದವ್ರಿಗೆ ಬೇಗ ಅಡುಗೆ ಮಾಡ್ಕೊಂಡು ಹೋಗೋ ತಿನ್ನಬೇಕು ಅಂದವ್ರಿಗೆ ಇದು ಹೆಲ್ಪ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ನಾನು ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಗ್ರೇವಿ ಅಂತೂ ಸಖತ್ತಾಗಿತ್ತು ನೀವು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು